ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೂ ಕೂಡ ಖರೀದಿ ಮಾಡಲಿಕ್ಕೆ ಅನುಮತಿ ಇರುತ್ತೆ ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆ ಈ 4 ತಾಸುಗಳ ಅವಧಿ ಇದೆಯಲ್ಲ ಈ ಅವಧಿಯಲ್ಲಿ ನೀವು ಅಗತ್ಯ ವಸ್ತುಗಳನ್ನು ಖರೀದಿ ಮಾಡಬಹುದು ಅದಾದ ನಂತರದಲ್ಲಿ ಖರೀದಿ ಮಾಡಲಿಕ್ಕೆ ಹೋದ್ರೆ ಅಂಗಡಿ ಮುಂಗಟ್ಟುಗಳು ಕ್ಲೋಸ್ ಆಗುತ್ತೆ ಸೋ ಅದಾದ ನಂತರದಲ್ಲಿ ಏನಾದರೂ ಅನಗತ್ಯವಾಗಿ ರಸ್ತೆಗಳಿದ್ರೆ ಲಾಠಿ ಏಟು ಬೀಳುತ್ತೆ ದಂಡ ಕೂಡ ಬೀಳುತ್ತೆ ಇವತ್ತು ರಾತ್ರಿ 9 ಗಂಟೆಯಿಂದಲೇ ನಾಳೆಯಿಂದ ಶುರುವಾಗುವಂತ ವೀಕೆಂಡ್ ಲಾಕ್ ಡೌನ್ ಗೆ ಕ್ಷಣಗಣನೆ ಇವತ್ತು ರಾತ್ರಿ 9 ಗಂಟೆಯಿಂದಲೇ ಶುರುವಾಗುತ್ತೆ ಸತತವಾಗಿ 57 ತಾಸು ಸಂಪೂರ್ಣ ಕರ್ಫ್ಯೂ ಇರುತ್ತೆ ಈಗ ನೈಟ್ ಕರ್ಫ್ಯೂ ಜಾರಿಯಲ್ಲಿದೆ ರಾಜ್ಯಾದ್ಯಂತ ರಾತ್ರಿ 9 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೆ ಮತ್ತು ಜನತಾ ಕರ್ಫ್ಯೂ ಕೂಡ ಜಾರಿಯಲ್ಲಿರುವಂತದ್ದು ಅಂದ್ರೆ 144 ಸೆಕ್ಷನ್ ಜಾರಿಯಲ್ಲಿದೆ ಆ ಹಗಲಿನ ವೇಳೆ ಗುಂಪು ಸೇರುವಂತಿಲ್ಲ ಅನ್ನುವಂತ ಕಾರಣಕ್ಕೆ ಅದರಲ್ಲೂ ಕೂಡ ಈಗ ಇವತ್ತು ಶುಕ್ರವಾರ ನಾಳೆ ಶನಿವಾರ ಭಾನುವಾರ ವೀಕೆಂಡ್ ಈ ವೀಕೆಂಡ್ ಲಾಕ್ ಡೌನ್ ಘೋಷಣೆ ಮಾಡಿದೆ ಸರ್ಕಾರ ಕಾರಣ ಈ ಕೊರೋನಾ ಸೋಂಕಿನ ಚೈನ್ ಲಿಂಕ್ ಬ್ರೇಕ್ ಮಾಡಬೇಕು ಅಂತಂದ್ರೆ ಇದು ಅನಿವಾರ್ಯ ಕೂಡ ಆಗಿತ್ತು ಹಾಗಾಗಿ ಸಂಪೂರ್ಣ ಲಾಕ್ ಡೌನ್ ಮಾಡುವುದು ಬೇಡ ಬೆಂಗಳೂರನ್ನ ಅದರ ಬದಲು ರಾಜ್ಯಾದ್ಯಂತ ವೀಕೆಂಡ್ ಲಾಕ್ ಡೌನ್ ಮಾಡುವಂತ ನಿರ್ಧಾರಕ್ಕೆ ಬರೋಣ ಆ ಮೂಲಕ ಸೋಂಕನ್ನು ಹತೋಟಿಗೆ ತರಲಿಕ್ಕೆ ಪ್ರಯತ್ನಿಸೋಣ ಅನ್ನುವಂತ ಕಾರಣಕ್ಕೆ ಸರ್ಕಾರ ವೀಕೆಂಡ್ ಲಾಕ್ ಡೌನ್ ಘೋಷಣೆ ಮಾಡಿದೆ ಹಾಗಾಗಿ ಈ ವೀಕೆಂಡ್ ಲಾಕ್ ಡೌನ್ ಘೋಷಣೆ ಮಾಡಿದ ನಂತರದಲ್ಲಿ ಬರ್ತಾ ಇರುವಂತ ಮೊದಲ ವೀಕೆಂಡ್ ಲಾಕ್ ಡೌನ್ ಇದು ಸೋ ಇವತ್ತು ರಾತ್ರಿ 9 ಗಂಟೆಯಿಂದಲೇ ವೀಕೆಂಡ್ ಲಾಕ್ ಡೌನ್ ಶುರುವಾಗುತ್ತೆ ರಾತ್ರಿ 9 ಗಂಟೆಯಿಂದ ಸತತವಾಗಿ ಇವತ್ತು ರಾತ್ರಿಯಿಂದ ರಾಜ್ಯದಲ್ಲಿ 57 ತಾಸು 57 ಗಂಟೆ ಸಂಪೂರ್ಣ ಕರ್ಫ್ಯೂ ಇರುತ್ತೆ ವೀಕೆಂಡ್ ಕರ್ಫ್ಯೂ ಹಿನ್ನೆಲೆಯಲ್ಲಿ 2 ದಿನಗಳ ಬಿಗಿ ನಿರ್ಬಂಧವನ್ನ ಹೇರಲಾಗಿದೆ ಆದರೆ ಸಾರ್ವಜನಿಕರಿಗೆ ಅಗತ್ಯ ವಸ್ತುಗಳ ಖರೀದಿಗೆ ಯಾವುದೇ ರೀತಿಯಲ್ಲೂ ಕೂಡ ಅಡ್ಡಿ ಆಗಬಾರದು ಅನ್ನುವಂತ ಕಾರಣಕ್ಕೆ ಒಂದು ಸಮಯವನ್ನು ಕೂಡ ನಿಗದಿ ಮಾಡಿದೆ ಆ ಸಮಯ ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೆ ಇದು ರಾತ್ರಿ 10 ಗಂಟೆ ಅಲ್ಲ ಬೆಳಗ್ಗೆ 6 ಗಂಟೆಯಿಂದ ಬೆಳಗ್ಗೆ 10 ಗಂಟೆವರೆಗೆ ಈ 4 ತಾಸುಗಳ ಅವಧಿಯಲ್ಲಿ ಅಗತ್ಯ ವಸ್ತುಗಳನ್ನು ಖರೀದಿ ಮಾಡುವುದಕ್ಕೆ ಅನುಮತಿಯನ್ನು ನೀಡಲಾಗಿದೆ ಆ ಸಂದರ್ಭದಲ್ಲಿ ಅಗತ್ಯ ವಸ್ತುಗಳನ್ನು ಖರೀದಿ ಮಾಡಬಹುದು ಅದು ಕೂಡ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಮುಗಿಬಿದ್ದು ಅಗತ್ಯ ವಸ್ತುಗಳನ್ನು ಖರೀದಿ ಮಾಡುವಂತಿಲ್ಲ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಬೇಕು ಜೊತೆಗೆ ಮಾಸ್ಕ್ ಅನ್ನು ಧರಿಸಿರಬೇಕು ಇದಾವುದನ್ನು ಕೂಡ ಪಾಲನೆ ಮಾಡಲ್ಲ ಅಂತಂದ್ರೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ತಾರೆ ಪೊಲೀಸರು ಈ ವೀಕೆಂಡ್ ಲಾಕ್ ಡೌನ್ ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ ಏನು ಸಿಗುತ್ತೆ ಏನು ಸಿಗೋದಿಲ್ಲ ಹಾಗಾದ್ರೆ ಏನಿರುತ್ತೆ ಏನಿರೋದಿಲ್ಲ ಅನ್ನುವಂಥದ್ದನ್ನು ಕೂಡ ನಾವು ನೋಡ್ತಾ ಹೋಗೋಣ ಏನು ಈ ವೀಕೆಂಡ್ ಲಾಕ್ ಡೌನ್ ಹಿನ್ನೆಲೆಯಲ್ಲಿ ಯಾವ ಯಾವ ಸೇವೆಗಳು ಲಭ್ಯ ಇರುತ್ತೆ ಸಾರ್ವಜನಿಕರಿಗೆ ಯಾವ ಸೇವೆಗಳು ಲಭ್ಯ ಇರೋದಿಲ್ಲ ಅದನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಅದರ ಅಗತ್ಯ ತುರ್ತು ಚಟುವಟಿಕೆಗೆ ಅವಕಾಶ ಇರುತ್ತೆ ಅಗತ್ಯ ಸೇವೆಗಳಿಗೆ ಅವಕಾಶ ಇರುತ್ತೆ ತುರ್ತು ಚಟುವಟಿಕೆಗಳಿಗೆ ಅವಕಾಶ ಇರುತ್ತೆ ಇನ್ನು 4 ತಾಸು ಹಾಲು ತರಕಾರಿ ಹಣ್ಣು ಮತ್ತು ದಿನಸಿ ಖರೀದಿಗೆ ಅವಕಾಶ ಇರುತ್ತೆ ಹಾಗೂ ಮಾಂಸ ಮಾರಾಟ ಮೀನು ಖರೀದಿಗೂ ಅವಕಾಶ ಇರುತ್ತೆ ಆ 4 ತಾಸುಗಳು ಅಂದ್ರೆ ಬೆಳಗ್ಗೆ 6 ಗಂಟೆಯಿಂದ ಬೆಳಗ್ಗೆ 10 ಗಂಟೆವರೆಗೆ ಈ 4 ತಾಸುಗಳಲ್ಲಿ ಇನ್ನು ಬಸ್ ರೈಲು ವಿಮಾನ ಟ್ಯಾಕ್ಸಿ ಸಂಚಾರ ಅಬಾಧಿತವಾಗಿ ಮುಂದುವರಿಯುತ್ತೆ ಅದಕ್ಕೆ ಯಾವುದೇ ರೀತಿಯ ಅಡ್ಡಿ ಇಲ್ಲ ಬಸ್ ರೈಲು ಟ್ಯಾಕ್ಸಿ ವಿಮಾನ ಸಂಚಾರಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಅಡ್ಡಿ ಇಲ್ಲ ಇನ್ನು ಹೋಟೆಲ್ಗಳಲ್ಲಿ ಪಾರ್ಸೆಲ್ ಸೇವೆಗೆ ಯಾವುದೇ ರೀತಿಯಲ್ಲೂ ಅಡ್ಡಿ ಇಲ್ಲ ಆದರೆ ಸರ್ವಿಸ್ ಮಾಡುವಂತಿಲ್ಲ ಪಾರ್ಸೆಲ್ ಕಟ್ಕೊಡಬಹುದು ಹೋಟೆಲ್ಗೆ ಹೋದಂಥವ್ರಿಗೆ ಪಾರ್ಸೆಲ್ ಕಳಿಸ್ಬೋದು ಪಾರ್ಸೆಲನ್ನು ಆದರೆ ಕೋವಿಡ್ ಲಸಿಕೆ ಪಡೆಯಲು ಯಾವುದೇ ರೀತಿಯ ಅಡೆತಡೆ ಕೂಡ ಇರೋದಿಲ್ಲ 50 ಜನರ ಮಿತಿಯೊಳಗೆ ಮದುವೆಗೆ ಅವಕಾಶ ಇರುತ್ತೆ ಏನಾದರೂ ಮದುವೆ ಕಾರ್ಯಕ್ರಮಗಳಿದ್ರೆ 50 ಜನ ಮಾತ್ರ ಭಾಗಿಯಾಗಬೇಕು ಅದರ ಮೇಲೆ ಹೆಚ್ಚು ಮಂದಿ ಭಾಗಿಯಾದರೆ ಗ್ಯಾರಂಟಿ ಕ್ರಮ ತೆಗೆದುಕೊಳ್ತಾರೆ ಪೊಲೀಸರು ಆದರೆ ಹೋಟೆಲ್ಗಳಲ್ಲಿ ಪಾರ್ಸೆಲ್ ಸೇವೆಗೆ ಯಾವುದೇ ರೀತಿಯಲ್ಲೂ ಕೂಡ ಅಡ್ಡಿ ಇರೋದಿಲ್ಲ ಇನ್ನು ಕೋವಿಡ್ ಲಸಿಕೆ ಪಡೆಯುವಂಥವ್ರಿಗೆ ಯಾವುದೇ ರೀತಿ ಅಡೆತಡೆ ಇರೋದಿಲ್ಲ ಸೊ ಅಂಥವರು ಲಸಿಕೆ ಪಡೀಲಿಕ್ಕೆ ಹೋಗ್ಬೋದು ಆದರೆ ನೆಪ ಹೇಳಿಕೊಂಡು ಸುಳ್ಳು ಹೇಳಿಕೊಂಡು ಸುಖ ಸುಮ್ಮನೆ ಹೋಗಲಿಕ್ಕೆ ಬರೋದಿಲ್ಲ ಅದನ್ನು ಕೂಡ ಗಮನಿಸಬೇಕಾಗುತ್ತೆ 50 ಜನರ ಮಿತಿಯೊಳಗೆ ಮದುವೆ ಸಮಾರಂಭಗಳಲ್ಲಿ ಭಾಗಿಯಾಗಬಹುದು ಇನ್ನು ಹೋಟೆಲ್ಗಳಲ್ಲಿ
ಅಥವಾ ರೆಸ್ಟೋರೆಂಟ್ ಗಳಿಗೆ ಏನಾದರೂ ಹೋದ್ರೆ ಅಲ್ಲಿ ಪಾರ್ಸೆಲ್ ಮಾತ್ರ ಸಿಗುತ್ತೆ ನಿಮಗೆ ಅಲ್ಲಿ ಸರ್ವಿಸ್ ಸಿಗೋದಿಲ್ಲ ಇನ್ನು ಕೋವಿಡ್ ಲಸಿಕೆ ಪಡೆಯೋದಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಅಡ್ಡಿ ಇರೋದಿಲ್ಲ ಅಗತ್ಯ ಹಾಗೂ ತುರ್ತು ಚಟುವಟಿಕೆಗಳಿಗೆ ಅವಕಾಶ ಇರುತ್ತೆ ನಾಲ್ಕು ತಾಸು ಮಾತ್ರ ಹಾಲು ತರಕಾರಿ ಹಣ್ಣು ದಿನಸಿ ವಸ್ತು ಮತ್ತು ಮಾಂಸ ಮಾರಾಟಕ್ಕೆ ಅವಕಾಶ ಇರುತ್ತೆ ಇನ್ನು ಬಸ್ ರೈಲು ವಿಮಾನ ಟ್ಯಾಕ್ಸಿ ಸಂಚಾರ ಕೂಡ ಇರುತ್ತೆ ಇನ್ನು 50 ಜನರ ಮಿತಿಯೊಂದಿಗೆ ಮದುವೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಬಹುದು ಕೇವಲ 50 ಜನ ಮಾತ್ರ ಇನ್ನು ಹೋಟೆಲ್ಗಳಲ್ಲಿ ಪಾರ್ಸೆಲ್ ಸೇವೆ ಇರುತ್ತೆ ಲಸಿಕೆ ಪಡೆಯೋದಕ್ಕೆ ಹೋಗುವಂತವರಿಗೆ ಅವಕಾಶ ಇರುತ್ತೆ ಯಾವುದೇ ರೀತಿ ಅಡೆತಡೆ ಇರೋದಿಲ್ಲ ಅಂತವರಿಗೆ ಆದರೆ ಅದು ಕೂಡ ಒಂದು ಸಮಯ ಅಂತ ಇರುತ್ತೆ ಬೆಳಗ್ಗೆ 6 ಗಂಟೆಯಿಂದ ಸೋ ಬೆಳಗ್ಗೆ 6 ಗಂಟೆಯಿಂದ ಬೆಳಗ್ಗೆ 10 ಗಂಟೆವರೆಗೆ ಈ 4 ತಾಸುಗಳ ಅವಧಿಯಲ್ಲಿ ಈ ಅಗತ್ಯ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಸಾರ್ವಜನಿಕರಿಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗುತ್ತೆ ಜೊತೆಗೆ ಈ ವೀಕೆಂಡ್ ಲಾಕ್ಡೌನ್ ಸಂದರ್ಭದಲ್ಲಿ ಲಸಿಕೆ ಪಡೆಯಲು ಹೋಗುವಂತವರಿಗೆ ಅವಕಾಶ ಇರುತ್ತೆ ಯಾವುದೇ ರೀತಿ ಅಡೆತಡೆ ಇರೋದಿಲ್ಲ ಆದರೆ ಹೋಟೆಲ್ಗಳಲ್ಲಿ ಸರ್ವಿಸ್ ಇರೋದಿಲ್ಲ ಹೋಟೆಲ್ಗಳು ಓಪನ್ ಇದ್ದರೂ ಕೂಡ ಸರ್ವಿಸ್ ಇರೋಲ್ಲ ಪಾರ್ಸೆಲ್ಗೆ ಮಾತ್ರ ಅವಕಾಶ ಇರುತ್ತೆ ಇನ್ನು 50 ಜನರ ಮಿತಿಯೊಂದಿಗೆ ಮಾತ್ರ ಮದುವೆಗೆ ಭಾಗಿಯ ಮದುವೆ ಸಮಾರಂಭದಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಇರುತ್ತೆ ಅದಕ್ಕಿಂತ ಹೆಚ್ಚು ಜನ ಸೇರುವಂತಿಲ್ಲ ಅದರ ಮೇಲೆ ಜನ ಸೇರಿದರೆ ಕ್ರಮ ತೆಗೆದುಕೊಳ್ಳುತ್ತಾರೆ ಇನ್ನು ಬಸ್ ರೈಲು ವಿಮಾನ ಟ್ಯಾಕ್ಸಿ ಸಂಚಾರ ಎಂದಿನಂತೆ ಮುಂದುವರಿಯುತ್ತೆ ಅಬಾಧಿತವಾಗಿ ಮುಂದುವರಿಯುತ್ತೆ ಹಾಗೆ ಈಗ ಅಗತ್ಯ ಮತ್ತು ತುರ್ತು ಚಟುವಟಿಕೆಗೂ ಕೂಡ ಯಾವುದೇ ರೀತಿಯಲ್ಲೂ ನಿರ್ಬಂಧ ಇರೋದಿಲ್ಲ ಇನ್ನು 4 ತಾಸು ಮಾತ್ರ ಅವಕಾಶ ಇರುತ್ತೆ ಅಗತ್ಯ ವಸ್ತುಗಳ ಖರೀದಿಗೆ ಹಾಲು ಸಿಗುತ್ತೆ ತರಕಾರಿ ಸಿಗುತ್ತೆ ಹಣ್ಣುಗಳು ಸಿಗುತ್ತೆ ದಿನಸಿ ವಸ್ತುಗಳು ಸಿಗುತ್ತೆ ಇನ್ನು ಮಾಂಸ ಮಾರಾಟ ಮೀನು ಮಾರಾಟ ಇವೆಲ್ಲವೂ ಕೂಡ ಸಿಗುತ್ತೆ ಅದು ಸಮಯ ನಿಗದಿತ ಸಮಯದಲ್ಲಿ ಮಾತ್ರ ಹೋದರೆ ಅದಕ್ಕಿಂತ ಆ ಸಮಯ ಮೀರೇನಾದರೂ ಹೋದರೆ ಎಲ್ಲವೂ ಕೂಡ ಕ್ಲೋಸ್ ಆಗಿರ್ತವೆ ಅದರ ಮೇಲೆ ಯಾವ ಅಂಗಡಿ ಕೂಡ ಓಪನ್ ಇರುವಂತಿಲ್ಲ ಆ 4 ತಾಸುಗಳ ಒಳಗೆ ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆ ಒಳಗಡೆ ಯಾಕಂದರೆ ಈ ವ್ಯಾಪಾರಸ್ಥರು ಮತ್ತು ಗ್ರಾಹಕರಿಗೆ ತೊಂದರೆ ಆಗಬಾರ್ದು ವ್ಯಾಪಾರಸ್ಥರ ಏನು ವ್ಯಾಪಾರಸ್ಥರಿಗೆ ಆರ್ಥಿಕವಾಗಿ ಅವರಿಗೆ ದೊಡ್ಡ ಹೊಡೆತ ಬೀಳಬಾರ್ದು ಅನ್ನುವಂಥ ಕಾರಣಕ್ಕೆ ಈ ಕ್ರಮ ತೆಗೆದುಕೊಳ್ಳಲಾಗಿದೆ